비율. ಏ ಮಮ್ಮ, ಏ ಬಾರು ಅಂಜಬೇಡ, ಬರೀ 10 ರೂಪಾಯಿ ಟೈಮ್ ಪಾಸ್ ಇರ್ತೈತೆ ಅಲ್ಲಿ, ಟೈಮ್ ಪಾಸ್ ಕಾಡು ನಡಿ, ತಿಳಿ ಕರ್ಸ್ಕೋಬೇಡ, ಬರೀ 10 ರೂಪಾಯಿನೋ 10 ರೂಪಾಯಿ ಆಡೋಕ್ಕೆ ನಡಿ. ಏ ನಾ ಅದನ್ನ ನಡಿಯೋ ನಿನ್ನ ಹಿಂದೆ, ತಿಳಿ ಕರ್ಸ್ಕೋಬೇಡ ನಾ ಅದನ್ನ. ಹೇಗೆ ಐತೆ ಅಂದ್ರೆ ಊರು ಹೂತ್ನಾಗ ಐಫೋನ್ ಆದ ಇದೆ ತೊಗೊಂಡು ಹೋಗಿ ನಡಿಯೋಲೆ. ಎಲ್ಲಿ ನಡಿ, ಏನು ಹಚ್ಚಿದೆ? ಗೊತ್ತ ನಂಗೆ ನೋಡು ಸುಳಿ ಮಗ. ಬ್ಯಾಡೋ ಬ್ಯಾಡೋ ಬ್ಯಾಡೋ, ಸುಮ್ಮ ಬೆಂಗಳೂರಿಂದ ಬಂದನು ದೀಪಾವಳಿ ಮುಗಿಸ್ಕೊಂಡು ಹೋಗ್ತಾನೆ ಅಂದ್ರೆ ಕೇಳಲಿಲ್ಲ. ನಿನ್ನ ಬಂದು ಎರಡು ಪಟಾಕ್ಷಿ ಹಾರಿಸಿದಂಗೆ ಮಾಡಿ ನನ್ನ ಕಿವ್ಯಾಗ ಹೂವ ಇಟ್ಟ. ಏನು ಕಾಡ್ ಆಡ್ನು ಬಾತ್ ಹೇಳ್ಕೇಶಿಂದ 10 ರೂಪಾಯಿ ಆಡ್ನು ಬಾತ್ ಕರ್ಕೊಂಡು ಹೋದ, 70,000 ರೂಪಾಯಿ ಸಾಲ ಮಾಡುವಂಗೆ ಮಾಡಿದ ದರಿದ್ರ ಸುಮಗ. ನಂದು ಕೇಳು ಅಮ್ಮಮ್ಮ, ನಂದು ಅದ ಅದಲ್ಲ ದರಿದ್ರ ಅಡ್ಸಿ ಮಗ. ಮ್ಯಾಚ್ ನೋಡ್ಕೋತ ಕೂತೀನಿ ಉಪ್ಪ ಮನ್ಯಾಗ, ಎಷ್ಟು ಚಂದ ಚಲೋ ತಿಂಗಿ ಮ್ಯಾಚ್ ನಡೆದಿತ್ತು, ಮಸ್ತ್ ಊಟ ಗಿಟ ಮಾಡಿ ಮಸ್ತ್ ಮಕ್ಕೊಂದಿನಿ. ಫೋನ್ ಹಚ್ಚಿದ 10 ರೂಪಾಯಿ ಅಡ್ನು ಬಾ ಅಮ್ಮ ಮಾತು ದಾಡು ಮಮ್ಮ ಮ್ಯಾಚ್ ನೋಡತ್ತನಂದ್ರೂ ಇದ ದೋಸ್ತಿ ಇದ ಅದ ಹಿಂಗೆ ಮಾಡಿ ಮಾಡಿ ನನ್ನ ಕರೆಸಿದ ದೊಡ್ಡ ಐಟ್ನಾಗ ಕುಂಡಿಸಿದ. ನಾ ಕಿಸೆದಾಗಿನ ಇದ್ದಿದ್ದು ಇಲ್ದಿದ್ದು ಎಲ್ಲ ರೊಕ್ಕ ಸೋತ್ ಅವ್ರ ಕಡೆ ಇವ್ರ ಕಡೆ ಫೋನ್ಪೇ ಮಾಡ್ಕೊಂಡು 40,000 ರೂಪಾಯಿ ಸಾಲ ಮಾಡ್ಕೊಂಡಿನ ಎಲ್ಲರಿಗೂ ಹರಿಯಾಗಿ ಎದ್ಕೊಳ್ಳಿ ಕೊಡ್ತಂತ ಹೇಳಿ ನೀ ಎಲ್ಲರೂ ಫೋನ್ ಹಚ್ಚಿ ಬೇತಾರ. ಏನು ಹೇಳಿಬಿಡು ನಾವು ಎಂಥ ಚಂದ ದೀಪಾವಳಿ ವ್ಯಾಪಾರ ಮಾಡ್ಕೊಂಡ ಅಂಗಡಿ ಪೂಜೆ ಮಾಡಿಸ್ಕೊಂಡ ನೋನ್ ಮನೆಗೆ ಹೊಂತೀನಿ ಕಿಲಿ ಹಾಕೊಂಡು 40,000 ರೂಪಾಯಿ ವ್ಯಾಪಾರ ಆಗಿತ್ತು ಮನೆಗೆ ಹೋಗುತ್ತಿನಾಗ ಕೊನೊತ್ಸಳು ಮಗ ಶಕ್ತಿ ನಾ ಹುಸ್ಸಳು ಮಗ. ಏ ಬಾರೋ ದೋಸ್ತರು ಎಲ್ಲಾರನ್ನು ಕೂಡ್ಸೇನಿ 10 ರೂಪಾಯಿ ಆಡೋನು ಬಾ ಅತ್ತಂದ ಬೆನ್ನತ್ ಹೋದ್ನಿ ವ್ಯಾಪಾರದ 40,000 ಅಕೌಂಟ್ದಾಗಿನ 20,000 ಎಲ್ಲ ಅಳಗಾಳ ಹಚ್ಚಿಬಿಟ್ಟ. ಒಂದು ಬೆಳಿಗ್ಗಿಂತ ಫೋನ್ ಹಚ್ಚತ್ತ ನಮ್ಮಪ್ಪ ಎಲ್ಲಿದೆ ಅಕೌಂಟ್ದಾಗ 20,000 ಎಲ್ಲಿ ಓದ್ವತ್ತು ಮಾಮ. ನಾನು 2 ವರ್ಷಕ್ಕೆ ಗೋವಾದ ಕೆಲಸ ಮಾಡೀನಿ, ಸಿಕ್ಕಾಪಟ್ಟೆ ರೊಕ್ಕ ಮಾಡ್ಕೊಂಡು ಮನೆಗೆ ಬಂದಿದ್ದೆ, ನಾ ಮನೆಗೆ ಏನಾರು ಮಾಡ್ಬೇಕಂತೇಳಿ ಪೇಂಟಿಂಗ್ ಮಾಡೀನಿ ಗೋವಾದಾಗ, ಅರ್ವಿ ಮಾರೀನಿ, ಎಳ್ನೀರು ಮಾರೀನಿ, ಮೀನ ಹಿಡ್ದೀನಿ, ಟ್ಯಾಟು ಹಾಕೀನಿ, ಎಲ್ಲ ಕೆಲಸ ಮಾಡಿ ಸಿಕ್ಕಾಪಟ್ಟೆ ರೊಕ್ಕ ಮಾಡ್ಕೊಂಡು ಬಂದಿದ್ದೆ ಮಮ್ಮ. ನಾನು ಇವ ಏನಂದ ಇವ ಬಾವಾಡಿಸಿ ಮಗ 10 ರೂಪಾಯಿ ಇಸ್ಪೀಟ್ ಆಡಂಬ ಅಂತೇಳಿ ಕರ್ಕೊಂಡು ಹೋಗಿ ಇದ್ದಿದ್ದು ಬಂದಿದ್ದು ಎಲ್ಲ ರೊಕ್ಕ ಸೋತು ಮತ್ತೆ 40,000 ರೂಪಾಯಿ ಉಲ್ಟಾ ಸಾಲ ಮಾಡಿಸ್ಯಾನ. ಸಾಲಗಾರ ಫೋನ ತಲೆಯಾಗಿ ಏನ ದರಿದ್ರ ಅಡ್ಸಿ ಮಗ ಅಂತ ಅನ್ಕೆ ಉದ್ದಾರ ಆಗಿಲ್ಲ ಮಂಗ್ಯಾನ ಮಗ, ನಮ್ಮನು ಉದ್ದಾರ ಮಾಡಕ್ ನೋಡೋದಿಲ್ಲ. ನೀವು ಯಾವ ಮುಹೂರ್ತದಾಗ ಹುಟ್ಟಾನೆ ಆಂಬಲಪ್ಪ, ಯಾರಿಗೆ ಭೇಟಿ ಆಗ್ತಾನಲ್ಲ ಎಲ್ಲಾರನ್ನು ಕರ್ಕೊಂಡು ಹೋಗಿ ಒಟ್ಟು ಡಬ್ ಮಾಡೋ ಕೆಲಸ ಒಟ್ಟು ಇದನ್ನ ಮಾಡ್ತಾನೆ. ನೀವು ಜಗತ್ ಹೊರತು ಹುಟ್ಟ್ಯಾನ ಮಾರ ಅಂತ ಜಗತ್ ಹೊರತು ನಮ್ಮ ದೋಸ್ತಿ ಆಗ್ಯಾನ. ನಮ್ಮ ಮನೆಗೆ ಹೇಳಿದ್ ನಮ್ಮ ಅವ್ವ ಬೇಡ ಬೇಡ ಅಂತ ಹೇಳಿ ಅವ್ನ ಜೋಡಿ ಸೇರ್ಬೇಡ ಅಂತೇಳಿ ಅಂದ್ರೆ ಇವನ್ ಜೋಡಿ ನಂಬಿ ಹೋದೇನ. ಹೆಂಗ್ ಕುತ್ತ ನೋಡ್ದ ಸುಮಗ, ಏನಾರು ಮಾತಾಡೋಲೆ, ನಿನ್ನ ಸಂಬಂಧ ನೋಡಿಲ್ದ ಎಲ್ಲಾರು ಕೂಡಿ ಬ್ಯಾಗ್ ತಂದು ಊರು ಬಿಡಾಕತ್ತು, ಏನಾರು ಮಾತಾಡೋಲೆ. ಯಾವ್ರಿಗೆ ಹೊಂಟ್ರಿ ಈಗ? ಹಾ ಅಲ್ಲಾಟ್ ಬ್ಯಾನ್ ಆಯ್ತು ಬಾ, ದಿಗ್ಲ ಹಿಡಿಸ್ಬೇಡ ಸತ್ಯಾನ ಆಡ್ಸಿಟ್ಸ್ ಹೋಗಿ ನಮ್ಮನ, ನಮ್ಮನೇನು ಜೀವನದಾಗ ನಾವು ಉದ್ದಾರ ಆಗ ಕೊಡಕ್ಕೆ ಹೋಗ್ಬೇಡ. ನೀವು ಮನೆ ಹೋಗಿ ಬ್ಯಾಗಾರ ತೊಗೊಂಡು ಬಂದಿರ ಊರು ಬಿಡಾಕ, ನಮ್ಮ ಮನ್ಯಾಗ ಊಟ ಅರಿವಿ ಮೇಲೆ ಹೊರ ಹಾಕ್ಯಾರ ನನ್ನ. ನನ್ನ ಕರ್ಕೊಂಡಿಟ್ರಿಲ್ಲ ರಾಜ. ಏ ರಾಜ, ನೀನ ನಿನ್ನ ತಲೆಯಾಗಾರ ಏನೈತಿ ಇದನ್ನ ಮಾಡ್ಕೋತ ಹೋಗವ, ನಿನ್ನ ಜೀವಮಾನದಾಗ ಏನಾರ ಮಾಡ್ಬೇಕು ಮಾಡಿದೀನಿ. ನಾ ಜೀವನದಾಗ ಬಹಳಷ್ಟು ರೊಕ್ಕ ಮಾಡ್ಬೇಕು, ರೊಕ್ಕ ಮಾಡಿ ಮತ್ತೆ ಅಂದರ ಬಾರ ಆಡ್ಬೇಕು. ರೊಕ್ಕ ಮಾಡಿ ಅಂದರ ಬಾರ ಯಾಕೆ ಆಡ್ತೇವ ಮತ್ತ? ಹಾ ಹೌದ್ಲ. ಏಪ್ಪ ಇವನ ಮುಂದೆ ಎಟ್ಟು ಹೊಕ್ಕಂದ್ರು ಏನೂ ಇವಂಗ ಪರಕ್ ಬಿಡುವುದಿಲ್ಲ, ಇವೇನು ಸುಧಾರಿಸೋ ಮಗ ಅಲ್ಲ, ಇವನ್ ದೋಸ್ತಿ ಮಾಡಿದ್ದ ನಾವು ತಪ್ಪಾಗೈತೆ. ಏನ ಅಲ್ಲಿ ಕೊಲ್ಲಾಪುರದಾಗ ನಮ್ಮ ಮಾಮಗಳು ಅದಾರ, ಅವ್ರದೇ ಮೆಣಸಿಗೆ ಬಿಸ್ನೆಸ್ ಐತಿ, ಅಲ್ಲಿ ಹೋಗಿಬಿಡ್ತು ನಾವು 1-2 ತಿಂಗಳು.
ಅಲ್ಲೇ ಬಂದು ದುಡ್ಕೊಂಡು ನನ್ನ ಏನಾರು ಮಾಡ್ಕೊತೀನಪ್ಪ ನೋಡಿಲಿ ಎಟ್ಟ ಕಾಟನ ಅವನು ಸಲಕರುಗಳು ಫೋನ್ ಹಚ್ಚಿ ಹಚ್ಚತ್ತಾರ ಹಚ್ಚಿ ಹಚ್ಚತ್ತಾರ ಎಟ್ಟರ ಕಾಟನ ಅವನು ಇರ್ಬೇಕು ನಂಗೆ ಅನ್ಕರು ಸಾಕಾಗ್ಯದಪ್ಪ ನಾ ಹೋಗಿ ಬಿಡ ಏಪ್ಪ ನಿಂದು ಬಿಡು ನಂದು ಕೇಳಿಲ್ದ ಇಲ್ಲಿದ್ದಿ ಮನ್ಯಾಗಿನವ್ರು ಕೇಳ್ತಾರ ರೊಕ್ಕ ಏನು ಮಾಡಿದಿ ರೊಕ್ಕ ಎಲ್ಲಿ ಹೋದು ಅಥವಾ ಮನ್ಯಾಗಿನವ್ರು ನಿಗ್ರ ಇನ್ನು ಬೆಂಗಳೂರಿಗೆ ಹೊಕ್ಕಿಯ ನೀನೇನು ಫೋನ್ ಪೇ ಮಾಡಿಸ್ಕೊಂಡನಲ್ಲ ನಮ್ಮ ದೋಸ್ತಗಳು ಕಡ್ಡ ಮಾಡಿಸ್ಕೊಂಡನ ಇನ್ನು ಅಲ್ಲಿ ಬೆಂಗಳೂರಿಗೆ ಹೋದ್ಬಳಕ ಅವ್ರು ಕೇಳ್ತಾರೆ ಅವ್ರಿಗೆ ಎಲ್ಲಿದ್ದು ಕೊಡ್ಲಿನ ಸಾಕತ್ ಮಾರ ಇವ್ನ ಸಂಬಂಧ ನನಗೆ ಸಾಕತ್ ಸಾಕತ್ ಒಟ್ಟು ಹೊಕ್ಕನ ಎಲ್ಲರೂ ಹೊಕ್ಕನ ಹಾಳಾಗಿ ಹೊಕ್ಕನ ಕರೆ ಈ ಮಗನ ಮಸಡಿ ಒಟ್ಟ ನನಗೆ ಒಟ್ಟ ಬೇಡ ದೋಸ್ತ ಒಟ್ಟು ಹೊಕ್ಕನ ಅವ್ ನೋಡ್ರೆ ಮೆಣಸಿನ್ಕಾಯಿ ಮಾರಕ್ಕೆ ಹೊಂಟ ನೀ ನೋಡ್ರೆ ಎಲ್ಲರೂ ಹೊಂಟೆ ನಂದು ಹೇಳು ಈಗೊಂದು ಎರಡು ಮೂರು ತಿಂಗಳಾತು ನಮ್ಮಪ್ಪ ಎಂಥ ಚಂದ ಅಂಗಡಿ ಹಾಕಿಕೊಟ್ಟಿದ್ದು ಅಂಗಡಿ ಹಾಕಿಕೊಟ್ಟ ವ್ಯಾಪಾರ ಚಲೋ ಆಗತ್ತಿತ್ತು ಮಣ್ಮನೆಯರೇ ಎಂಟು ದಿವಸ ಆತು ಮಾರೆ ಎಂಗೇಜ್ಮೆಂಟ್ ಆಗೈತಿ ಇನ್ನು ಇದ್ರ ಸಂಬಂಧ ಊರು ಬಿಟ್ಟು ಓಣ್ಯಾಗಿನ ಮಂದಿ ಎಲ್ಲ ಸಾಲ ಮಾಡಿ ಊರು ಬಿಟ್ಟು ನೋಡಿ ಸುಳ್ಮ ಅಂತೇಳಿ ಹೆಣ್ಣಿನ ಕಡೆಯವ್ರು ಹೇಳ್ತಾರೆ ಹಾಂ ನಿತ್ತು ಹೋಕೋಲಿ ಏನ ನೀವೇನು ನಮ್ಮನ್ನೇನು ಉದ್ಧಾರ ಮಾಡಲಿಲ್ಲೋ ಯಪ್ಪ ನೀವು ಹೆಂಗಾರು ನೋಡ್ಕೊಂಡ್ರಪ್ಪ ನಾನು ಗೋವಾಕ್ ಹೋಗ್ಬೇಕು ಸಾಯಂಕಾಲ ಬಸ್ಸಿಗೆ ಹೋಗ್ಬೇಕಂದ್ರ ಹೆಣ್ಮಕ್ಳಿಗೆ ಪ್ರೀತಿ ಗಂಡ್ಮಕ್ಳಿಗಿಲ್ಲ ಈ ಬಾವಾಡಿಸಿ ಮಗನ ಸವಾಸ ಮಾಡಿ ಕೇಸಿ ನನ್ನ ಕಿಶದಾಗ ರಕ್ಕಿರ್ಲಾರ್ದಂಗೆ ಆಗ್ಬಿಟ್ಟಿತ್ತು ಸಾಯಂಕಾಲ ಟ್ರೈನ್ ಐತಿ ಯಾರೋ ಒಂದು 500 ರೂಪಾಯಿ ಕೊಟ್ಬಿಡ್ರಪ್ಪ ನಾನು ಗೋವಾಕ್ ಹೋಗ್ಬಿಡ್ತೀನಿ ನಾನು ಸಾಯಂಕಾಲ ಹೋಗ್ತೀನಿ 500 ರೂಪಾಯಿ ಕೊಟ್ಬಿಡ್ರಿ ಸಾಕು ನನಗೆ ಏ ದೋಸ್ತ ನನ್ನ ಕಡೆ ವಾಚ್ ಇತ್ತುಪ್ಪ ರೊಕ್ಕ ಎಲ್ಲ ಅದು ಅತ್ತಿ ಬಾವಾಡಿಸಿ ಮಗ ಅದನ್ನೂ ಕಟ್ಟಾಕ ಹಚ್ಚಿದೆ ಪರಿವ್ಯಾ ಗೋವಾದಾಗ ಕಶಿನ ಅದಲ್ಲೋ ಕಶಿನ ಕಶಿನೋ ಅವ್ನು ಗೋವಾಕ್ ಹೋದ್ರು ಅಷ್ಟ ದುಬೈಗೆ ಹೋದ್ರು ಅಷ್ಟ ಎಲ್ಲಿ ಹೋದ್ರೂ ಉದ್ಧಾರ ಆಗಂಗಿಲ್ಲ ಅವನ್ಕ ಉದ್ಧಾರ ಆಗಂಗಿಲ್ಲ ನಮ್ಮನ್ನೂ ಉದ್ಧಾರ ಮಾಡಂಗಿಲ್ಲ ಏ ಮೊಮ್ಮಗೋರ್ಯ ನಿಮ್ಗೆ ಚೆನ್ನಾಗಿ ಇಸ್ಪಿಟ್ ಆಡಕ್ಕೆ ಬಂದಿಲ್ಲೋ ಅದಕ್ಕೆ ನೀವು ಸೋತೇರಿ ಹ್ಞೂ ನಮಗೆ ಆಡಕ್ಕೆ ಬಂದಿಲ್ಲ ನಾವು ಸೋತು ಮೊನ್ನೆ ನೀವು ಭಾರಿ ಆಡ್ತಿಲ್ಲ ನೀ ಯಾಕೆ ಸೋತ್ ಮತ್ತೆ ಟೈಮ್ ಪಾಸ್ ಅದು ಕರ್ಕೊಂಡು ಹೋದ್ಲಾಕೋ ಬಾವ ಆಡ್ಸಿ ಮಗನ ಇದ್ರೊಳಗೆ ಟೈಮ್ ಪಾಸ್ ಇರ್ತೈತಿ ಬೇರೆ ಏನು ಆಟ ಇಲ್ಲ ಆಡಕ್ಕೆ ಕ್ರಿಕೆಟ್ ಇಲ್ಲ ಕ್ಯಾರಮ್ ಇಲ್ಲ ಏನು ಹಡ್ಸಿ ಮಗ ಗಂಟು ಬಿದ್ದು ಅವನ ದೋಸ್ತರ ಗೋವಾದಿಂದ ಇನ್ನೊಂದು ಸತಿ ಏನಾರು ಬಂದೆ ಅಂದ್ರೆ ನಿಮ್ಮೆಲ್ಲರಿಗೆ ಭೇಟಿ ಹಾಕ್ತೀನಿ ಈ ಬಾವಾಡಿಸಿ ಮಗ ಮಾತ್ರ ಭೇಟಿ ಆಗಲ್ಲ ನಾನು ಟೈಮ್ ಪಾಸ್ ಅಂತೇಳಿ ನನ್ನ ದೇಗ್ಲು ಎಡಿಸಿದ್ ನೋ ಇವ ಸಾಕಪ್ಪ ಇನ್ನೊಂದ್ಕೆ ಇವ್ನು ಸಾವಾ ಸಾಕೋ ಮಾರ ಇವ್ನು ಸಾಬರಿ ಹೊಟ್ಟೆ ಇನ್ನು ಬಿಟ್ಟು ಇವ್ನು ಉದ್ದಾರ ಮಾರಾಯ ಸತ್ಯಾನಾಶ ಮಾಡೋದು ನಮ್ಮನ್ನ ಅಲ್ಲ ಏನ್ ಮಾಡವ ಏನ್ ಒಂದು ತಾಸಾತ್ ಕುತ್ಕೊಂಡು ಕೇಳತ್ತಾನ ನನ್ನ ಹೆಸರಲ್ಲೇ ಹೊಕ್ಕೊರತ್ತೀರಿ ಸಣ್ಣ ಹುಡುಗರ ಬಾಯಾಗ ಬಟ್ ಆಗಿರ ಕಡಿತೀರಿ ಟೈಮ್ ಪಾಸ್ ಮಾಡಕ್ಕೆ ಕರ್ಕೊಂಡು ಹೋದ ನಮ್ಮನ್ನ ದೇಗಲ ಬಡಿಸಿದ ಟೈಮ್ ಪಾಸ್ ಮಾಡಕ್ಕೆ ಕರ್ಕೊಂಡು ಹೋದ ನಮ್ಮನ್ನ ದೇಗಲ ಬಡಿಸಿದ ಒಂದು 10 ಲಕ್ಷ ರೂಪಾಯಿ ಗೆದ್ದಿರಂದ್ರೆ ಕೊಡ್ತೀರಿ ಬಾವಾಡಿಸಿ ಮಕ್ಕಳೇ ನನಗೆ ಏನಾರು ಚಲೋ ಆತು ಗೆದ್ದಿರಂದ್ರೆ ನಮ್ಮ ಟ್ಯಾಲೆಂಟ ನಾವು ಮಾಡಿದ್ವು ಏನಾರು ಹಿಂಗೆ ಆತಂದ್ರೆ ನಮ್ಮ ಮೇಲೆ ಹಾಕೋದು ಏನು ದೋಸ್ತರ ಎಲ್ಲರೂ ಕೂಡಿ ಇಸ್ಪಟ ಆಡತ್ತವ್ರು ಬೈರಿ ಪತ್ತ ಕರ್ಕೊಂಡು ಹೋದ್ನಿ ತಪ್ಪ ಟೈಮ್ ಪಾಸ್ ಗಟ್ಟಿ ಏನು ಕೇವಲ ಅನ್ಕೋಬೇಡ್ರಿ ನಿಮ್ಮ ಅಜ್ಜ ನಿಮ್ಮ ಆಯಿ ಟೈಮ್ ಪಾಸ್ ಮಾಡಿದಾಗ ನಿಮ್ಮಪ್ಪ ಹುಟ್ಟಿದ ನಿಮ್ಮಪ್ಪ ನಿಮ್ಮವ್ವ ಟೈಮ್ ಪಾಸ್ ಮಾಡಿದಾಗ ನೀವು ಹುಟ್ಟಿರಿ ಸುಳ್ಳು ಮಕ್ಕರಿಯ ನೀನು ಕೈಪಿ ಹುಟ್ಟಿ ಸುಳ್ಳು ಮಗಣ ಗೋವಾದಿಂದ ಬರ್ತೇನೆ ನಾನು ಕೇಳಿ ಬಂದಿದ್ದೆ ದೊಡ್ಡ ಹೇಳತ್ತ ನನಗೆ ಮುಂದೆ ಗೆದ್ದಿದ್ದೆ ಅಂದ್ರೆ ಹೋಗಿದ್ದಿಲ್ಲ ಗೋವಾಕ ಮಜಾ ಮಾಡ್ಕೋತ ದೊಡ್ಡ ಹೇಳತ್ತ ನಮ್ಮ ಏನು ನಿಮ್ಮ ಜೀವನದಾಗ ಆಗಿದ್ದೆಲ್ಲ ನನಗೆ ಕೇಳಿ ಆಗೈತಿ ಏನು ನಿಮ್ಮ ಜೀವನದಾಗ ಏನು ಕೆಟ್ಟದಾಗೈತೆ ಅದು ನನ್ನ ಸಂಬಂಧ ಆಗೈತಿ ನಿಮ್ಮ ಅಜ್ಜ ನಿಮ್ಮ ಆಯಿನ ಮದುವೆ ಮಾಡ್ಕೊಂಡ ನಾನು ಕೇಳಿ ಮಾಡ್ಕೊಂಡಿದ್ದ ನಿಮ್ಮಪ್ಪನ ಹುಟ್ಟಿಸಿದ ನಾನು ಕೇಳಿ ಹುಟ್ಟಿಸಿದ ನಿಮ್ಮ ಅಜ್ಜ ನಿಮ್ಮಪ್ಪ ನಿಮ್ಮ ಅವನ ಮದುವೆ ಮಾಡ್ಕೊಂಡ ನಾನು ಕೇಳಿದ್ದ ನಿಮ್ಮ ಹುಡ್ಸದ್ ನಾನು ನಮ್ಮನ್ನ ಕೇಳಿದ್ದ ಏನೆಲ್ಲ ನಿಮ್ಮ ಜೀವನದಾಗಿದ್ದಕ್ಕೆಲ್ಲ ನಾನು ಹೊನ್ನೆ ಆ ನಮೂನಿ ಮಾತಾಡ್ತಾರೆ ಬಾವ ಅಡಿಸಿ ಮಕ್ಕಳು ತಂದೆ ಕೆಚಿಂದ ರಾತ್ರಿ 2-3 ಗಂಟೆ ಮಟ್ಟ ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ತಾರೆ ಅದನ್ನ ಕೇಳಿ ಮಾಡ್ತಿರೋ ಬಾವ ಅಡಿಸಿ ಮಕ್ಕರಿ ಅದನ್ನ ನೀನು ಸೈಕಲ್ ಸೀಟ್ ಕತೆ ಮಕ ಮಾಡ್ಕೊಂದ ಅಂಗಡಿ ಬಂದ್ ಮಾಡ್ಕೊಂಡು ಹೊಂಟಿದ್ ಹೋಗ್ಬೇಕಲ್ಲೋ ಚೆನ್ನಂಗೆ ನಾ ಕರ್ದನತ್ತ ಬಂದತ್ತ ಮಗ ಗೆಲ್ತನತ್ತ ಅಶಲ್ಯ ಬಂದಿದ್ದಿಲ್ಲ ಸೋತ್ರ ನಾನು ಮಾಡ್ಲೆ ಜೀವನದಾಗ ದೋಸ್ತರಂದ್ರೆ ಎಲ್ಲ ನಮೂನಿ ಇರ್ತಾರ
ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅದು ನಿಮಗೆ ಬಿಟ್ಟಿದ್ದು, ಅದು ನೀವು ಸರಿಯಾಗಿ ತಗೋಬೇಕು. ಏ ನೀವು ಎಂಗೇಜ್ಮೆಂಟ್ ಆಗೈತತ, ಇವ್ನು ಗೊತ್ತಾಕತ್ತೈತ, ಇವ್ನು ಮನಿ ಮುರಿತೈತ, ಅದಕ್ಕೆ ನಾ ಕಾರಣತ. ಏನು ಇವನು ಹುಡುಗಿ ದೊಡ್ಡ ಐಶ್ವರ್ಯ, ಇವ್ನು ಸಲ್ಮಾನ್ ಖಾನ್ ಮಕ ನೋಡಿ ಇಸ್ಪಡ್ದವ್ನು ಜೋಕರ್ ಆಗೈತೆ. ಬೇರೆ ಎಲ್ಲಿ ಆಡಂದ್ರೆ ಆಡಂಗಿಲ್ಲ ಮಗ, ಬರೀ ಎಕ್ಕ 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 ಆತ. ಬೇರೆ ಎಲ್ಲಿ ಆಡಬೇಕು, ಬರೀ ಎಕ್ಕ ಯಾಕೆ ಕಟ್ಟಿದೆ ಹಿಂಗ ವಾದಿ? ಒಂದ್ಸಲ ಎಕ್ಕ ಕಟ್ಟಿ 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 ಮನಿ ಮನಿ ಭಿಕ್ಷಾ ಬಿಡ್ಕೋತಿ ಎಕ್ಕ ಎಕ್ಕ ಆತ ವಾದಿ. ನಿಂದೇನು ಕತ್ಲಾಕ್ ಹುಟ್ಟಿದ ಅಡಿಸಿ ಮಗಣ, ಬೆಂಗಳೂರಿಂದ ಬಂದತ್ತ ನನ್ನ ಬೆನ್ನು ಹೈತು ಸಾಲ ಮಾಡ್ಕೊಂಡತ್ತ, ಫೋನ್ ಪೇ ಮಾಡ್ಕೊಂಡು ಆಡತ್ ಹೇಳಿ ನಾ ನಿನಗ. ನೀನು ತಿಂಡಿಗೆ ನೀ ಐಡಿದಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಸ್ಪಟ್ ಆಡ್ಬೇಕಂತ ಎಲ್ಲರಿಗೂ ನಿಮ್ಮ ತಿಂಡಿ ಇತ್ತ, ಅದಕ್ಕಾಗಿ ಬಂದಿರಿ ನೀವು ನನ್ನ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ಬಂದು ಹಬ್ಬ ಮಾಡ್ಕೊಂಡು ಸಲ ಹೋಗ್ಬೇಕು ವಾಪಸ್. ನನ್ನ ಜೋಡಿ ಯಾಕೆ ಬಂದೆ ನಾ, ಹಂಗೆ ರಗಡಕ್ಕೆ ಇರ್ತೀನಿ, ಬಾವಿ ಬೆಳಕ್ಕೆ ಇರ್ತೀನಿ, ಬರ್ತೀರಿ? ಅವ್ವ ಅಂತ ಕೇಳ ಕೇಳತ್ತ, ನನ್ನ ಹೆಸರು ಹೊಕೋರತ್ತರ. ನಿಂದೇನ ಮ್ಯಾಚ್ ನೋಡ್ಕೊಂಡು ಕೂತೀನಿ, ಕರ್ಕೊಂಡು ಹೋದ ಸಾಯಕ ಕರ್ಕೊಂಡು ಹೋಗ್ಕೊಂಡು ಬರ್ತಾನ, ಕೊಂಡಿರ್ಬೇಕಲ್ಲ ಮನ್ಯಾಗ, ಬರಂಗಿಲ್ಲ ಅಂತ ನೀವು ಹೇಳ್ಬಿಡ್ಬೇಕು. ಬಂದ್ರಿ ಯಾಕೆ, ಬಂದು ಆಡ್ರಿ ಯಾಕೆ, ಆಡ್ರಿ ಸಾಲ ಮಾಡ್ಕೊಂಡು ಯಾಕೆ ಆಡ್ರಿ? ನಿಮ್ಮ ನಿಮ್ಮ ತಿಂಡಿ ನನ್ನ ಮೇಲೆ ಹಾಕೋದು ನೋಡಿ ದೋಸ್ತ, ಏನು ಹೆಚ್ಚಿನ ಮಾತಾಡಂಗಿಲ್ಲ, ಆಗೈತೆ ತಪ್ಪು ಆಗೈತೆ, ನಿಮ್ಮನ್ನು ಕರ್ಕೊಂಡು ಹೋಗಿ ಇಸ್ಪಡಕ್ಕೆ ಹೆಚ್ಚು ಸಾಲುಗಳಾಗ್ಯಾವು, ನಂದು ತಪ್ಪು ಆಗೈತೆ. ನೀವು ಶಾನ್ಯಪ್ಪ, ನಾ ಹುಸುಳಿ ಮಗ, ಇಲ್ಲಿ ಮುಂದಾರ ಸುಧಾರಿಸ್ರಿ, ನನ್ನ ಮಕ ನೋಡಕ್ಕೆ ಹೋಗ್ಬೇಡ್ರಿ, ನನ್ನ ಹುಸಾಬ್ರಿ ಬಿಟ್ಟು ಬಿಡ್ರಿ, ಹೋರಿ ನೀವು ಊರುಗಳು ಎಲ್ಲೆಲ್ಲ ಹೋಗ್ತೀರಿ ಹೋರಿ, ದುಡೀರಿ ನಾಲ್ಕು ರೊಕ್ಕ ಮಾಡ್ರಿ, ಹೆಸರು ಕಳಿಸ್ರಿ ಅವ್ನು ಅವನ. ತಪ್ಪಾಗೈತೆ ನಂದು, ಇಷ್ಟೆಲ್ಲ ಅನ್ಸ್ಕೋಬೇಕಾಗಿತ್ತಲ್ಲ, ನಿಮ್ಗೆ ಬ್ಯಾಗ್ ಸಿಕ್ಕಾವು, ನಿಮ್ಗೆ ಎಲ್ಲರೂ ಮೆಟರ್ ಅದಾವ ಹೋಗಿರಾಕ, ಒಂದು ರೂಪಾಯಿ ಅಲ್ಲದ ಹೊರಗೆ ಹಾಕ್ಯಾರ ನನಗೆ. ನಾ ಊರು ತುಂಬ ಸಾಲ ಮಾಡಿ, ನನ್ನ ತಿಂಡಿ ಐತಿ ಇಸ್ಪಟ ಆಡ್ದ, ಇಸ್ಪಟ ಆಡವ ಇವ್ರದ್ದು ರೀ ರೀ ಅದಕ್ಕೆ ಬಿಡ್ರಿ ನನ್ನ ಜೋಡೆ ಸಾಯಿ ಮಠ ಇಸ್ಪಟ ಆಡವ, ಏನು ಮಾಡವ್ರಿ ನೀವ? ಈಗ ನನಗೂ ಹೊರಗೆ ಹಾಕ್ಯಾರ, ಎಲ್ಲಾರ ಬಸ್ ಸ್ಟ್ಯಾಂಡ್ ಹಾಕ್ರೆ ಮಕ್ಕೋತಾನೆ, ನೀವು ಎಲ್ಲಿ ಹೋಗಾರ ಹೋರಿ, ಹೋಗಿ ನಿಮ್ಮ ನಿಮ್ಮ ಕೆಲ್ಸಗಳು ಮಾಡ್ಕೋತ ನೀವು ಉದ್ದಾರ ಆಗ್ರಿ, ರೊಕ್ಕ ಮಾಡ್ರಿ, ಮಜಾ ಮಾಡ್ರಿ, ಎಂಜಾಯ್ ಮಾಡ್ರಿ, ಚಲೋ ಚಲೋ ಮಂದಿ ದೋಸ್ತಿ ಮಾಡ್ರಿ ಅವನು, ಅವನು ನಾನು ನೀವು ಸಾಬ್ರಿ ಬಿಟ್ಟು ಬಿಡ್ರಿ. ನೀವೆಲ್ಲ ಚಲೋ ಮಂದಿಪ್ಪ ಹೋರಿ, ನಿನ್ನ ಸಾಕ ಬಾಳೇನು ಹೋಗೋದು ಕುಂಡ್ರದ ಅವಶ್ಯಕತೆ ಇಲ್ಲ ನನಗೆ, ಹೋರಿ ನೀ ಬೆಂಗಳೂರಿಗೆ ಹೋಗು, ನೀ ಎಲ್ಲಿ ನಿಮ್ಮ ಮಾಮನ ಮೆಣಸಿನ್ಕಾಯಿ ಮಾರು, ನೀ ಎಲ್ಲಿ ಹೊಕ್ಕಿ ಹೋಗು, ನೀ ಗೋವಾಕ್ ಹೋಗಿ ಟ್ಯಾಟು ತೆಗಿ, ಗೋವಾ ಮಂತ್ರಿ ಆಗೋ ನೀನು, ಅವನವನ ಉದ್ದಾರ ರೀ, ಗಳಿಸ್ರಿ ರೊಕ್ಕ ಗಳಿಸ್ರಿ, ನಾನು ಸಾವಿರ ಬಿಟ್ಟರೆ ನೀವು ಚಲೋ ಇರ್ತೀರಂದ್ರೆ ಏರಿಪ್ಪ ಎಂಜಾಯ್ ಮಾಡ್ರಿ ಲೈಫ್ದಾಗ, ರೊಕ್ಕ ಮಾಡ್ರಿ. ಖರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಸಿಕ್ಕಾಪಟ್ಟಿ ರೊಕ್ಕ ಮಾಡಿ ವಾಪಸ್ ಬರ್ರಿ, ಮತ್ತವಾಗ ಐ ಪಿ ಎಲ್ ಐತಿ, ಇಸ್ಪಟ್ದಾಗ ಆಗ್ಲಿಕ್ಕೆ ಏನತ್ತ, ಅವಾಗ ಐ ಪಿ ಎಲ್ ಆಡಿ ಏನಾರ ಗದ್ದಲ ಮಾಡ್ನು. ಅಲ್ಲ ಅವನು ಅವನು ಇನ್ಕ ಮಟ್ಟ ಮಾತಾಡಿದ್ ನೋಡ್ರಿ, ಸುಧಾರಿಸಿದಪ್ಪ ತಿಳ್ಕೊಂಡಿನಿ, ಮತ್ತೆ ಅಲ್ಲಿಗೆ ಬಂದವನು ಅವನು ಇವ, ಈಗ ಮತ್ತೆ ನಾವು ಊರಿಗೆ ಹೋಗ್ತಾ ರೊಕ್ಕ ಗಳಿಸ್ಕೊಂಡು ಬರ್ತಾ, ಮತ್ತೆ ಐ ಪಿ ಎಲ್ದಾಗ ದಿಗ್ಲೆ ಇರ್ಸವ ನಮ್ಮ ನೀವು, ಏ ನಮ್ಮನೇನು ಉದ್ದಾರ ಮಾಡಂಗಿಲ್ಲ, ಅವ್ನು ತೂರ ಅವನು ಉದ್ದಾರ ಮಾಡೋ.